ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಸದಾವಕಾಶ ನಮಗೆ ಸಿಕ್ಕಿದ್ದು ಭಾಳ ಖುಷಿಯಾಗ್ತಾ ಇದೆ. ಪ್ರತಿಷ್ಠಾನದ ವತಿಯಿಂದ ಒಂದು ಈ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಅನುಮತಿ ಕೊಟ್ಟ ಶ್ರೀಗಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆಯೇ ಶ್ರೀಗಳ ಒಂದು ಡೇಲಿ ತನಗೆ ಡಾಕ್ಟರ್ ಆಫ್ ಲಿಟ್ರೇಚರ್ ತಗೊಂಡಂಥ ಒಂದು ಸಮುದಾಯ ತತ್ವ ಆ ಒಂದು ಕೃತಿಯನ್ನು ಎಲ್ಲರೂ ಓದಿ ಅವರ ಒಂದು ಅನಿಸಿಕೆಗಳನ್ನ ತಿಳ್ಕೊಂಡು ದಯವಿಟ್ಟು ಅದನ್ನು ಅವರು ವಸಂತ ಕುಮಾರ್ ಅವ್ರು ಹೇಳಿದ್ರು, ನಾಗಭೂಷಣ ಅವ್ರು ಹೇಳಿದ್ರು, ಸಮಾಜದಲ್ಲಿ ನಾವು ನಮ್ಮನ್ನು ತಿದ್ಕೊಂಡು ಬೇರೆಯವ್ರನ್ನ ತಿದ್ದಕ್ಕೆ ಪ್ರಯತ್ನ ಪಡಬೇಕು ಅಂತ ದಯಮಾಡಿ ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ. ನಮ್ಮಲ್ಲಿರುವ ಅನುಕೂಲಗಳನ್ನು ತಿದ್ಕೊಂಡು ನಮ್ಮ ಒಂದು ಒಂದು ಈಗೋನ ಅಂದರೆ ನಮ್ಮ ಒಂದು ನಾನು ನಾನತ್ವರ ಬಿಟ್ಬಿಟ್ಟು ಎಲ್ಲರಲ್ಲಿ ಒಂದಾಗಿ ಬದುಕಿದ್ರೆ ನಾವೂ ಸಮಾಜನ ಒಳ್ಳೆ ಸಮಾಜ ನಿರ್ಮಾಣ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವು ಈ ದಿನ ಸುಮ್ಮನೆ ಬರಬೇಕಿತ್ತು, ಅವರು ಎಲೆಕ್ಷನ್ ನಿಮಿತ್ತ ಮೈಸೂರಿಗೆ ಹೋಗಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮ ನಡೆಸಿದ್ದೀವಿ. ಆದರೆ ಅವ್ರು ನಮ್ಮಲ್ಲಿ ಜೊತೆಲೇ ಇದ್ದಾರೆ ಅಂತ ನಮ್ಮ ಎಲ್ಲರ ಅನಿಸಿಕೆ, ನಮ್ಮ ಒಂದು ಪ್ರತಿಷ್ಠಾನದ ಎಲ್ಲರ ಅನಿಸಿಕೆ ಮತ್ತು ಅವ್ರ ಅಭಿಮಾನಿ ಬಳಗದವ್ರೆಲ್ಲರ ಅನಿಸಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮುರುಘಾಶರಣರ ಒಂದು ಆದರ್ಶಗಳನ್ನ ತತ್ವಗಳನ್ನ ಪಾಲಿಸ್ಕೊಂಡು ಅದರಲ್ಲಿ ಅಟ್ಲೀಸ್ಟ್ ನೀವು 100 ಆಗಲ್ಲ, ಒಂದು 25% ಅವ್ರ ಪಾಲಿಸಿ ಅಂತ ಕೇಳ್ಕೊತೀನಿ ನಾನು ಎಲ್ಲರಲ್ಲ. ಬಸವಣ್ಣವ್ರ ತತ್ವ ಬರೀ ವಚನಗಳನ್ನ ಓದಲಿಕ್ಕೆ ಮತ್ತೆ ಇಟ್ಕೋಬೇಡಿ, ಎಲ್ಲರೂ ಅನುಸಾರಕ್ಕಲ್ಲಿ ಇವನಾರವ ಎಂದೆನಿಸಿದೆ, ಇವ ನಮ್ಮವ ನಮ್ಮವ ಅಂತ ಹೇಳ್ತಾರೆ. ಆದರೆ ದಯವಿಟ್ಟು ನಿಮ್ಮೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಏನಾರ ತತ್ವನ ಪಾಲಿಸಿ ಆಚರಿಸ್ತಾನೆ ಅಂತ ಕೇಳ್ಕೊಂಡು ನಾನು ಥ್ಯಾಂಕ್ ಯು.